ಬರ್ತಾ ಇದ್ದಾರೆ, ಬೆಳ್ದಣ್ಣ ಸಿಗದೆ ಕಷ್ಟ ಆಗ್ಬಿಟ್ಟಿದೆ. ಅಕಸ್ಮಾತ್ ಆಗಿ ಒಂದು 10% ಹೋದ್ರು ಕೂಡ 20% ಹೋದ್ರು ಕೂಡ ಉಳ್ಕೊಳ್ತಾ ಬರ್ಗ ಅಲ್ವಾ. ಬೇಲದ ಮರಗಳು ಇದು ನಮ್ಮ ಇದಿಷ್ಟೇ ಇಲ್ಲ ಇರೋದು. ಬೇಲದ ಮರ ಇದು ಬೇಲೆ ಅಲ್ಲಿ ಬೇರೆ ಒಳಗಡೆ ಅಲ್ಲೆಲ್ಲ ಇದಾವೆ. ಇದು ಒಂದು ವನ ತರ ಮಾಡ್ಬಿಡಿ. ಇದು ಸಸಿ ಹಾಕಿದ್ದ ಬೇಲೆ ಸಸಿ ಹಾಕಿ ಈಗ ಚೂಸ್ ಮಾಡಿದ್ರೆ ಮೇಡಮ್. ಈಗ ದೊಡ್ಡ ದೊಡ್ಡ ಮರ ಆಗಂತದ್ದು ಕೆಲವೊಂದು 50% ಮರ ಆಗಂತ ಚೂಸ್ ಮಾಡಬೇಕು. ಹೌದು, ನಾವು ಲಾಸ್ಟ್ ಟೈಮ್ 120 ಗಿಡ ಹಾಕ್ತೀವಿ ಸರ್ ಅಲ್ಲಿ. ಹೌದು, ಎಲ್ಲಿ ಕಲ್ಯಾಣಿ ಹತ್ರ ಒಂದು ಜಾಗ ಮಾಡಿ ಹೇಳಿದಿವಲ್ಲ ಫ್ಯಾಮಿಲಿ ಎಲ್ಲ. 120 ಮಾಡಿದೀವಲ್ಲ, ಅದರಲ್ಲಿ ಎಲ್ಲ ಚಿಕ್ಕ ಚಿಕ್ಕದ ಧನವಂತರಿ ಒಂದಿನ ತಂದ್ವಿ. ತೀರ್ಥಹಳ್ಳಿ ಕಡೆ ತೀರ್ಥಹಳ್ಳಿ ನೋಡಿ, ವ್ಯಾಲಿ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಹೇಳಿದ್ರು ಆ ಬ್ಯಾಂಬು ಎಷ್ಟೊತ್ತ ಬರ್ತದೆ ಕಾಣ್ತಾ ಇದೆಯಾ? ಹೌದು ನೋಡಿ, ಅಲ್ಲಿ ಸುಮಾರು ಇಲ್ಲಿ ನೋಡಿ ಮಧ್ಯ ಬ್ಯಾಂಬು ಮೇಲೆ ಉದ್ದು ಕಾಣ್ತಾ ಇದೆ. ಅಂದ್ರೆ ಆ ಎತ್ತರಕ್ಕೆಲ್ಲ ಹೊರಟೋಗಿದೆ, ಈಗ ದಪ್ಪನಾಗಿದೆ. ಮತ್ತೆ ಬೇರೆ ಗಿಡಗಳು ಇದಾವೆ ಜೊತೆಯಲ್ಲಿ. ಇದು ಬ್ಯಾಂಬು ವ್ಯಾಲಿಯಲ್ಲಿ ಬರೀ ಬ್ಯಾಂಬು ಇಲ್ಲ, ಎಲ್ಲಾನು ಇದೆ. ಬ್ಯಾಂಬು ನಾವು ಹಾಕಿದ್ದು ಆ ವ್ಯಾಲಿಯಲ್ಲಿ ಮೊದಲೇ ಇತ್ತಲ್ಲ, ಅಲ್ಲಿ ನೀರು ಹರಿಯುತ್ತೆ ಸರ್ ಹಳ್ಳಿ ಬಂತು.